ಬ್ರೇಕ್ ನಂತರ ಹಾಟ್ ನ್ಯೂಸ್ ಗೆ ಮತ್ತೊಮ್ಮೆ ಸ್ವಾಗತ. ಯಾಸಿನ್ ಭಟ್ಕಳ್ನ ತೀರ್ಥಹಳ್ಳಿ ನಂಟಿಗೆ ಸಂಬಂಧಪಟ್ಟಂತಹ ವರದಿಯನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಶಿವಮೊಗ್ಗದಲ್ಲಿ ಇವತ್ತು ಒಂದು ಪ್ರೆಸ್ ಮೀಟ್ ನಡೆದಿದೆ. ಯಾಸಿನ್ ಭಟ್ಕಳ್ ತೀರ್ಥಹಳ್ಳಿಯಲ್ಲಿ ಓಡಾಡಿಕೊಂಡಿದ್ದ ಮತ್ತು ಟಿಂಬರ್ ಮರ್ಚೆಂಟ್ ಮಂಜುನಾಥನ ಕೊಲೆಯಲ್ಲಿ ಆತನ ಕೈವಾಡ ಇರುವ ಬಗ್ಗೆ ನಮಗೆ ಶಂಕೆ ಇದೆ. ಆದರೆ ಇದರ ಬಗ್ಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಆ ಮಾಹಿತಿಯನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಕೆಲಸಕ್ಕೆ ಬಾರದ ವಿಷಯ, ಅದನ್ನು ಬಿಟ್ಟಾಕಿ ಅಂತ ಸ್ವತಃ ಅಲ್ಲಿನ DYSP ಹೇಳ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಶ್ರೀರಾಮ ಸೇನೆಯ ಮುಖಂಡರಾದಂಥ ಪ್ರಮೋದ್ ಮುತಾಲಿಕ್ ಮಾಡಿದ್ರು. ಅದರ ಜೊತೆ ಜೊತೆಗೆ ರಾಜ್ಯ ಯುವ ಜನತಾ ದಳದ ಪ್ರಧಾನ ಕಾರ್ಯದರ್ಶಿಗಳಾದ ವಿನಯ್ ಕಣವೆ ಅವರು ಕೂಡ ಮಾಡಿದ್ರು. ವಿನಯ್ ಕಣವೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿನಯ್ ಅವರ, ಬ್ರೇಕ್ಗಿಂತ ಮುಂಚೆ ನೀವು ಹೇಳ್ತಾ ಇದ್ರಿ ಯಾವ್ಯಾವ ರೀತಿಯಲ್ಲಿ ನಿಮಗೂ ಯಾಸಿನ್ ಭಟ್ಕಳಿಗೂ ಮುಖಾಮುಖಿ ಆಯಿತು ಅನ್ನುವಂಥದ್ದು. ನಂತರ ಯಾಸಿನ್ ಭಟ್ಕಳ್ ಇವನೇ, ಇತನೇ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಆಗಿದ್ದ ಭಾರತದ ಪಾಲಿಗೆ ಅನ್ನೋದು ನಿಮಗೆ ಗೊತ್ತಾಯಿತು, ಆತ ಅರೆಸ್ಟ್ ಆಗಿದ್ದಾನೆ ಅನ್ನೋದು ಕೂಡ ಗೊತ್ತಾಯಿತು. ನಂತರ ಏನು ಮಾಡಿದ್ರಿ ನೀವು, ಯಾವ ಅಧಿಕಾರಿಯನ್ನು ಸಂಪರ್ಕಿಸಿ ಇದರ ಬಗ್ಗೆ ಮಾಹಿತಿ ಕೊಟ್ರಿ? ಶಿವಮೊಗ್ಗ ಇದು ಜಿಲ್ಲಾ ರಕ್ಷಣಾಧಿಕಾರಿ ಕೌಶಲೇಂದ್ರ ಕುಮಾರ್ ಅವ್ರನ್ನ ನಾನು ಸಂಪರ್ಕ ಮಾಡಿ ಅವ್ರ ಎದುರುಗಡೆ ಹೇಳಿದೆ ಇದನ್ನ. ಓಕೆ. ಅದಾಗಿ ಒಂದು 15 ದಿನದ ನಂತರ ತೀರ್ಥಹಳ್ಳಿಯ DYSP ಅವರು ನಮ್ಮ ಮನೆಗೆ ಬಂದರು. ಓಕೆ. ಅವರೆಲ್ಲ ಈ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ರು, ನನ್ನ ಹೇಳಿಕೆಯನ್ನು ಕೂಡ ತಗೊಂಡ್ರು. ಆಮೇಲೆ ಅವರೊಂದು ಬೇರೆ ಫೋಟೋವನ್ನು ತೋರಿಸಿದ್ರು, ಇವರು ನಿಮ್ಮ ಮನೆಗೆ ಬಂದಿದ್ದೀರಾ ಅಂಥೇಳಿ. ಇಲ್ಲ ಅಂಥೇಳಿ ನಾನು ಇದು ಮಾಡಿದೆ. ಯಾರು ಯಾಸಿನ್ ಭಟ್ಕಳ್ ಫೋಟೋ ಇತ್ತು ಅವ್ರನ್ನೇ ನಾನು ಐಡೆಂಟಿಫೈ ಮಾಡಿದೆ, ಈತ ವ್ಯಕ್ತಿನೇ, ಈತನೇ ನಮ್ಮ ಮನೆಗೆ ಬಂದಿದ್ದು ಅಂಥೇಳಿ. ಬಟ್ ಅವರು ಮಲೆನಾಡಿಗೆ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ, ಹಾಗೇನಾದರೂ ಬಂದಿದ್ದರೆ ರಾಷ್ಟ್ರೀಯ ತನಿಖಾ ದಳದವರು ಇಷ್ಟೊತ್ತಿಗಾಗಲೇ ಬರ್ತಾಯಿದ್ರು ಅಂತ ಹೇಳಿದ್ರು. ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ಏನೋ ಇರ್ಬೋದೇನೋ, ಕನ್ಫ್ಯೂಷನ್ ಆಗಿರ್ಬೋದೇನೋ ಅಂತ ಅಂದ್ಕೊಂಡೆ. ಅದಾಗಿ ಒಂದು 4-5 ದಿನ ಆಗಿರ್ಬೋದು ಅಷ್ಟೇ, ಅವ್ರು ಹೇಳಿಕೆ ಕೊಟ್ಟು 5 ದಿನದ ನಂತರ ಒಂದಿನ ಪ್ರಜಾವಾಣಿ ಪತ್ರಿಕೆ ನೋಡಿದಾಗ ನನಗೆ ಶಾಕ್ ಆದಿತ್ತು. ಯಾಕೆಂದರೆ ಕುದುರೆಗುಂಡಿಗೆ ಯಾಸಿನ್ ಭಟ್ಕಳನ್ನ ಕರ್ಕೊಂಡು ಬಂದಿದ್ದರು. ನಾನು ಕುದುರೆಗುಂಡಿಯಲ್ಲಿ ನೋಡಿದ್ದು ಆತನೇ ಅಂಥೇಳಿ ಕನ್ಫರ್ಮ್ ಆಯಿತು ನನಗೆ ಆವಾಗ. ನಂತರ ಮಾರದಿನ ಪತ್ರಿಕೆಯಲ್ಲಿ ಆತನ ಫೋಟೋವನ್ನು ನೋಡಿದಾಗ ನನಗೆ 100% %100 ಆತನೇ ನಮ್ಮ ಮನೆಗೆ ಬಂದಿದ್ದು ಅಂದು ಕನ್ಫರ್ಮ್ ಆಯಿತು. ಯಾಕೆ ನಿಮಗೆ ಪೊಲೀಸ್ ಅಧಿಕಾರಿಗಳು, ಅದರಲ್ಲೂ DYSP ಚನ್ನಪ್ಪನವರು ಈ ರೀತಿಯಾದಂಥ ಒಂದು ನೆಗ್ಲಿಜೆನ್ಸ್ ತೋರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ? ಅವನಿಲ್ಲಿ ಇಲ್ಲಿ ಬಂದಿರಲಿಕ್ಕಿಲ್ಲ ಬಿಡ್ರಿ, ಅದ್ರ ಬಗ್ಗೆ ಆಖರಿ ತಲೆ ಕೆಡಿಸ್ಕೊಳ್ತೀರಿ, ಈ ರೀತಿಯಾದಂಥ ಮಾತುಗಳನ್ನು DYSP ಚನ್ನಪ್ಪನವರು ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಯಿತು. ಇದು ಶುದ್ಧ ಸೋಮಾರಿತನಾನೋ ಅಥವಾ ಇದರಲ್ಲಿ ಬೇರೆ ಏನಾದರೂ ಸಂಶಯಗಳು ಬರ್ತಾ ನಿಮಗೆ? ಇಲ್ಲ, ಆ ಥರ ಏನಂತ ಗೊತ್ತಿಲ್ಲ. ಈ ಮಂಜುನಾಥನ ಕೊಲೆಯಲ್ಲಿ ಈತನ ಪಾತ್ರ ಇದೆಯೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ 100% ನಮ್ಮನೆಗೆ ಮಂಜುನಾಥನ ಜೊತೆಗೆ ಬಂದಿರತಕ್ಕಂಥ ವ್ಯಕ್ತಿ ಯಾಸಿನ್ ಭಟ್ಕಳ್ ಅನ್ನೋದು ನನ್ನ ನೆನಪಿನ ಶಕ್ತಿ ಭಾಳ ಚೆನ್ನಾಗಿದೆ, ಹಾಗಾಗಿ 100% ಸತ್ಯ. ಅಲ್ಲ, ಒಂದು ಟೆರರಿಸ್ಟ್ ಕೇಸ್ನ ತನಿಖೆ ಮಾಡುವಾಗ, ಒಬ್ಬ ಟೆರರಿಸ್ಟನ್ನು ವಿಚಾರಣೆಗೊಳಪಡಿಸುವಾಗ ಆತ ಪ್ರತಿ ದಿನವನ್ನು ಎಲ್ಲಿ ಕಳೆದ, ಪ್ರತಿ ರಾತ್ರಿಯನ್ನು ಎಲ್ಲಿ ಕಳೆದ, ಎಲ್ಲಿಗೆ ಹೋದ, ಯಾರನ್ನ ಮೀಟ್ ಮಾಡ್ದ, ಏನೇನು ಕೆಲಸಗಳನ್ನು ಮಾಡ್ದ, ಏನು ಮಾತುಕತೆ ನಡೀತು, ಇಂಥ ಅತ್ಯಂತ ಸಣ್ಣ ಸಣ್ಣ ವಿಷಯಗಳನ್ನೂ ಕೂಡ ತನಿಖಾಧಿಕಾರಿಗಳು ಗಮನಕ್ಕೆ ತಗೊಳ್ತಾರೆ. ಆದರೆ ನೀವು ಹೇಳ್ತಾ ಇರುವಂಥ ಹೇಳಿಕೆಯನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಏನು ಕಾರಣ ಅಂತ ಅನ್ಸುತ್ತೆ ನಿಮಗೆ? ಅದರ ಮಾಹಿತಿ ಇಲ್ಲ ನನಗೆ. ಬಟ್ ಅವರ ಇದು ನೋಡಿದ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಓಕೆ, ಧನ್ಯವಾದಗಳು ವಿನಯ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸೊ ವಿನಯ್ ಕಣಿವೆ ಬಹಳ ನೇರವಾಗಿ ಹೇಳ್ತಾರೆ, 100% ಹೇಳ್ತೀನಿ ನನ್ನ ಮನೆಗೆ ಬಂದಿದ್ದು ಯಾಸಿನ್ ಭಟ್ಕಳೆ ಅನ್ನುವಂಥ ಮಾತನ್ನು ಶಿವಮೊಗ್ಗ SP ಕೌಶಲೇಂದ್ರ ಕುಮಾರ್ ಮತ್ತು DYSP ಚನ್ನಪ್ಪನವರು ಈಗ ಉತ್ತರ ಕೊಡಬೇಕಾಗಿದೆ. ಯಾಕೆ ಇಂಥದ್ದೊಂದು ಪ್ರಮುಖ ಹೇಳಿಕೆಯನ್ನು ಸಪ್ರೆಸ್ ಮಾಡಲಾಗ್ತಾ ಇದೆ? ಇವರ ಹೇಳಿಕೆಯನ್ನು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಕಳಿಸಲಾಗಿದೆಯಾ? ಯಾಕಂದರೆ ಯಾಸಿನ್ ಭಟ್ಕಳ ಸದ್ಯಕ್ಕೆ ಅವರ ವಶದಲ್ಲಿದ್ದಾನೆ. ಆತ ತೀರ್ಥಹಳ್ಳಿ ಪ್ರದೇಶದಲ್ಲಿ ಎಲ್ಲಿದ್ದ, ಯಾರ ಜೊತೆಗಿದ್ದ, ಯಾರ ಸಂಪರ್ಕದಲ್ಲಿದ್ದ, ಏನೇನು ಚಟುವಟಿಕೆಗಳನ್ನು ಮಾಡಿದ್ದ ಅನ್ನೋದರ ಅಮೂಲಾಗ್ರ ವರದಿಯ ಅವಶ್ಯಕತೆ ಇದೆ. ಇಂಥ ವಿಷಯವನ್ನು ಸ್ಥಳೀಯ ಪೊಲೀಸರು ತಮ್ಮ ಸೋಮಾರಿತನದಿಂದಾಗಿ ಸಪ್ರೆಸ್ ಮಾಡೋದು ಬೇಡ ಅಂತ ಹೇಳ್ತಾ ನೆಕ್ಸ್ಟ್ ಸ್ಟೋರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಿರುವಂಥ ಘಟನೆ ಇದು. ಒಂದು ಕಳ್ಳತನ ಆಗಿದೆ, ಇದು ಅರ್ಧ ಕಳ್ಳತನ ಅರ್ಧ ರಾಬರಿ. ಒಂದು ಮನೆಯವರು, ಕಾಂಟ್ರಾಕ್ಟರ್ ಒಬ್ಬರಿಗೆ ಸೇರಿದ ಒಂದು ಮನೆಯವರು ಒಂದು ಬರ್ಡೇ ಪಾರ್ಟಿಗೆ ಬಾಗಿಲನ್ನು ಹಾಕಿಕೊಂಡು ಹೋಗಿದ್ರು. ಅವರು ಬಂದು ಬಾಗಿಲು ತೆಗೆದಂಥ ಸಂದರ್ಭದಲ್ಲಿ ಮನೆ ತುಂಬ ಕಳ್ಳರಿದ್ದರು, ಅವರು ಹಿತ್ತಲು ಬಾಗಿಲ ಮೂಲಕ ಬಂದಿದ್ದರು. ಆದರೆ ಅವರು ಅಲ್ಲಿದ್ದಾಗಲೇ
ಕಳ್ಳರು ಮನೆಯಲ್ಲಿದ್ದದ್ದನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ತೆಗೆದುಕೊಂಡು ಹೋದರು. ಬಹಳ ಆಶ್ಚರ್ಯದ ವಿಷಯ ಅಂದರೆ ಆ ಮನೆಯವರು ಪೊಲೀಸರಿಗೆ ಫೋನ್ ಮಾಡಿದ್ದು ಘಟನೆ ನಡೆದು 2 ಗಂಟೆಗಳಾದ ಮೇಲೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿ ಇಲ್ಲಿದೆ. ಬೆಂಗಳೂರಲ್ಲಿ ಮನೆಗಳಿಗೆ ಕನ್ನ ಹಾಕಿ ಕಳ್ಳತನ ಮಾಡೋದು ಸಾಮಾನ್ಯ, ಆದರೆ ಮಾಲೀಕರ ಎದುರೇ ಕೋಟ್ಯಂತರ ಮೌಲ್ಯದ ವಸ್ತುಗಳನ್ನ ಲೂಟಿ ಮಾಡಿದ್ದನ್ನ ನೀವು ಕೇಳಿರಲಿಕ್ಕಿಲ್ಲ. ಬೆಂಗಳೂರಿನ ಮಲ್ಲೇಶ್ವರಂ 9ನೇ ಕ್ರಾಸ್ನ ಮನೆಯೊಂದರಲ್ಲಿ ಮಾಲೀಕನ ಎದುರೇ ಕೆಜಿಗಟ್ಟಲೆ ಚಿನ್ನಾಭರಣ ಹಾಗೂ ನಗದು ದೋಚಿದ ಘಟನೆ ನಡೆದಿದೆ. ಇದೇನ್ ಮನೆನಾ ಅಥವಾ ಖಜಾನೆನಾ ಗೊತ್ತಾಗ್ತಿಲ್ಲ. ಅದು ಹೇಗೆ ಸಂಪಾದಿಸಿದ್ರೋ ಏನೋ, ಆದರೆ ಕೂಡಿಟ್ಟ ಸಂಪತ್ತೆಲ್ಲ ಇದೀಗ ಕಳ್ಳ ಕದೀಮರ ಪಾಲಾಗಿದೆ. ಅಷ್ಟಕ್ಕೂ ಈ ಮನೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದ ಕುಮಾರ್ ಎಂಬುವರಿಗೆ ಸೇರಿತು. ನಿನ್ನೆ ಸಂಜೆ ತನ್ನ ಕುಟುಂಬ ಸಮೇತ ಸಂಬಂಧಿಕರೊಬ್ಬರ ಬರ್ತ್ಡೇ ಪಾರ್ಟಿಗೆ ತೆರಳಿದ್ರು. ಇದೇ ಸಮಯಕ್ಕೆ ಕಾದು ಕುಳಿತ ಗ್ಯಾಂಗ್ ಒಂದು ಮನೆಯ ಹಿಂದಿನ ಬಾಗಿಲಲ್ಲಿ ಎಂಟ್ರಿ ಕೊಟ್ಟಿದೆ. ಮನೆಯಲ್ಲಿದ್ದ ನಗದು ಹಾಗೂ ಚಿನ್ನಾಭರಣದ ಗಂಟು ಕಟ್ಟಿಕೊಳ್ಳೋ ವೇಳೆಗೆ ಮನೆಯ ಮಾಲೀಕರು ಮೇನ್ ಡೋರ್ ಎಂಟ್ರಿಯಾಗಿದ್ರು. ಆದರೂ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಗಂಟು ಮೂಟೆ ಸಮೇತ ಬ್ಯಾಕ್ ಡೋರ್ನಿಂದ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಅಲ್ಮಿರಾದಿಂದ ಕೆಲವೊಂದು ಚಿನ್ನಾಭರಣ ಕಳ್ಳತನ ಆಗಿರೋದ್ ಬಗ್ಗೆ ಅವರು ಕಂಡು ನಮ್ಮ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನಲ್ಲಿ ಈ ಬಗ್ಗೆ ದೂರನ್ನು ಕೊಟ್ಟಿದ್ರು. ಕೂಡಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ನಾನು ಮತ್ತು ಇನ್ಸ್ಪೆಕ್ಟರ್ ಎಲ್ಲ ಅಧಿಕಾರಿಯವರು ನಾವು ಹೋಗಿ ಪರಿಶೀಲನೆ ಮಾಡಿದ್ವಿ. ಸೊ ಈ ಬಗ್ಗೆ ಒಂದು ಕಳ್ಳತನ ಪ್ರಕರಣವನ್ನು ನಾವು ದಾಖಲೆ ಮಾಡಿದ್ದೀವಿ. ಇವರು ಹಿಂದೆ ಬಾಕ್ಲಿಂದ ಬಹುಶಃ ಎಂಟ್ರಿ ಹೊಡೆದಿದ್ದಾರೆ, ಮತ್ತು ಇನ್ನು ಕಳ್ಳತನ ಮಾಡೋ ಸಮಯದಲ್ಲೇ ಮನೆಯವರಲ್ಲಿ ಮನೆಗೆ ಬಂದಿರೋದ್ರಿಂದ ಭಾಳಷ್ಟು ಚಿನ್ನಾಭರಣವನ್ನು ಮನೆಯಲ್ಲೇ ಬಿಟ್ಟು ಅಲ್ಲಿಂದ ಓಡೋಗಿದ್ದಾರೆ. ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನಾಭರಣ ಹಾಗೂ ಲಕ್ಷಾಂತರ ರೂಪಾಯಿ ಲೂಟಿಯಾಗಿದೆ ಎನ್ನಲಾಗಿದೆ. ಆದರೂ ಮಾಲೀಕ ಕೇವಲ 1/2 ಕೆಜಿ ಚಿನ್ನ ಕಳುವಾಗಿದೆ ಅಂತ ದೂರಿನಲ್ಲಿ ದಾಖಲಿಸಿದ್ದಾರೆ. ಜೊತೆಗೆ ಕಳ್ಳ ಪರಾರಿಯಾಗಿದ್ದಾನೆ. 2 ಗಂಟೆಗಳ ನಂತರ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಕಳ್ಳತನದ ಅಸಲಿ ಮೌಲ್ಯಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನೀಡಿದ್ದಾರೆ ಎನ್ನಲಾಗಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಮಲ್ಲೇಶ್ವರಂ ಪೊಲೀಸರು ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ದಾರೆ. ಒಟ್ಟಾರೆ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ನಗದು ಜೊತೆಗೆ ಆಭರಣಗಳನ್ನು ಇಟ್ಟುಕೊಳ್ಳದಂತೆ ಪೊಲೀಸರು ಸಾರ್ವಜನಿಕರಿಗೆ ಎಷ್ಟೇ ಮನವಿ ಮಾಡಿದರೂ ಪ್ರಯೋಜನ ಮಾತ್ರ ಆಗ್ತಿಲ್ಲ. ಕ್ಯಾಮರಾಮನ್ ವೇದಮೂರ್ತಿ ಜೊತೆ ರಮೇಶ್ ಕೆಎಚ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್. ಮನೆ ಮಾಲೀಕರೇ 1/2 ಕೆಜಿ ಚಿನ್ನ ಕಳ್ಳತನ ಆಗಿರೋದು ಅದಕ್ಕಿಂತ ಜಾಸ್ತಿ ಅಲ್ಲ ಅಂದರೆ ಪೊಲೀಸರಾದರೂ ಇನ್ನೇನು ಮಾಡೋಕ್ಕಾಗುತ್ತೆ? ಇನ್ನು ಸೈಕೋ ಜೈಶಂಕರ್ಗೆ ಸಂಬಂಧಪಟ್ಟಂತಹ ಸ್ಟೋರಿ. 3 ದಿನಗಳ ಪೊಲೀಸ್ ಕಸ್ಟಡಿಗೆ ಆತನನ್ನು ಪಡೆಯಲಾಗಿತ್ತು. ನ್ಯಾಯಾಂಗ ಬಂಧನದಲ್ಲಿದ್ದ ಸೈಕೋ ಜೈಶಂಕರ್ನನ್ನು ಇವತ್ತು ಆತನ ಪೊಲೀಸ್ ಕಸ್ಟಡಿ ಅವಧಿ ಮುಗಿದಿತ್ತು. ಆದರೆ ಪೊಲೀಸರು ಇನ್ನೂ 4 ದಿನಗಳ ಕಾಲ ತನಿಖೆಗಾಗಿ ಆತ ಬೇಕು ಅಂತ ಹೇಳಿದ್ರು. ಆದರೆ ನ್ಯಾಯಾಲಯ ಅದಕ್ಕೆ ಒಪ್ಪಲಿಲ್ಲ. ಮತ್ತೆ ಆತನನ್ನು ನ್ಯಾಯಾಂಗ ಕಸ್ಟಡಿಗೆ ಕೊಡಲಾಗಿದೆ. ಸೈಕೋ ಜೈಶಂಕರ್ ಬಹುಶಃ ನೀವು ಮರ್ತಿರಲಿಕ್ಕಿಲ್ಲ. ಕಳೆದ ವರ್ಷ ಸೆಪ್ಟೆಂಬರ್ ಒಂದನೇ ತಾರೀಖಿನ ದಿನ ಜೈಲಿನಿಂದ ಪರಾರಿಯಾಗಿ ದೊಡ್ಡ ಮಟ್ಟದ ಭಯಕ್ಕೆ ಕಾರಣನಾಗಿದ್ದ 30 ಅತ್ಯಾಚಾರ 20 ಕೊಲೆ ಪ್ರಕರಣಗಳ ಆರೋಪಿ ಸೈಕೋ ಜೈಶಂಕರ್ ಈತ ಜೈಲಿನ ಎರಡು ಗೋಡೆಗಳನ್ನು ಹಾರಿ ಪರಾರಿಯಾಗಿದ್ದ. 15 ಅಡಿಯ ಒಂದು ಕಾಂಪೌಂಡ್ ಮತ್ತು 30 ಅಡಿಯ ಮೇನ್ ಗೇಟ್ನಿಂದ ಈತ ಹಾರಿದ್ದ. ಕಾಲುಗಳು ಮುರಿದು ಹೋಗಿತ್ತು. ಈಗಲೂ ಕೂಡ ಆತನ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಿಲ್ಲ. ಈಗಲೂ ಕೂಡ ವೀಲ್ ಚೇರ್ ಮೇಲೆ ಓಡಾಡುವಂತಹ ಸ್ಥಿತಿಯಲ್ಲಿದ್ದಾನೆ. ಆತನನ್ನು ಸ್ಪಾಟ್ ಮಹಜರ್ಗಾಗಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದರು. ಅದರ ಜೊತೆ ಜೊತೆಗೆ ಸ್ಪಾಟ್ ಮಹಜರ್ನ ಜೊತೆ ಜೊತೆಗೆ ಪ್ರಮುಖವಾದಂತಹ ಮಾಹಿತಿಗಳು ಪೊಲೀಸರಿಗೆ ಬೇಕಾಗಿದ್ವು. ಜೈಲಿನ ಸಿಬ್ಬಂದಿಯ ಸಹಕಾರದ ಜೊತೆಗೆ ಆತ ಪರಾರಿಯಾಗಿದ್ದ ಅನ್ನೋದು ಗಂಭೀರವಾದಂಥ ಆರೋಪ. ಹಾಗಾದರೆ ಈತನಿಗೆ ಪರಾರಿಯಾಗೋದಕ್ಕೆ ಸಹಾಯ ಮಾಡಿದ ಜೈಲು ಸಿಬ್ಬಂದಿ ಯಾರು ಅನ್ನುವ ಪ್ರಮುಖ ಪ್ರಶ್ನೆಗಳಿಗೆ ಪೊಲೀಸರು ಉತ್ತರ ಪಡೆಯಬೇಕಾಗಿತ್ತು. ಆ ಕಾರಣದಿಂದಾಗಿ ಈತನನ್ನು ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿತ್ತು. ಆದರೆ ಏನು ಬಾಯಿ ಬಿಟ್ಟಿದ್ದಾನೆ, ಏನು ಬಾಯಿ ಬಿಡಲಿಲ್ಲ ಅನ್ನುವಂಥದ್ದು ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಶಾಂತಕುಮಾರ್, ACP ಶಾಂತಕುಮಾರ್ ತನಿಖಾಧಿಕಾರಿಗಳು ಈತನನ್ನು ತನಿಖೆಗೊಳಪಡಿಸಿದ್ರು. ಕೂಡ್ಲು ಹತ್ರ ಈತ ಅಡಗಿಕೊಂಡಿದ್ದ ಜಾಗಕ್ಕೆ ಕರೆದೊಯ್ಯಲಾಗಿತ್ತು. ಜೈಲಿನಿಂದ ಹಾರಿದ ನಂತರ ಕಾಲು ಮುರಿದಿದ್ದರಿಂದ ಮತ್ತು ಸ್ಪೈನಲ್ ಕಾರ್ಡ್ಗೆ ಬಹಳ ಗಂಭೀರವಾದ
ಗಾಯ ಆಗಿದ್ದರಿಂದ ಈತ ತುಂಬ ದೂರ ಓಡಿ ಹೋಗೋದಕ್ಕಾಗಿರಲಿಲ್ಲ. 4 ದಿನಗಳ ಕಾಲ ಪೊದೆಯಲ್ಲಿ ಅಡಗಿಕೊಂಡಿದ್ದ. ನಂತರ ಕೂಲಿ ಕಾರ್ಮಿಕರೊಬ್ಬರ ಮೊಬೈಲ್ ಪಡೆದುಕೊಂಡು ತನ್ನ ಮನೆಗೆ ಕಾಲ್ ಮಾಡಿದ್ದ. ಆ ಕ್ಲೂ ಆಧಾರದ ಮೇಲೆ ಈತನನ್ನು ಬಂಧಿಸಲಾಗಿತ್ತು. ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಈತನನ್ನು ಬಂಧಿಸಲಾಗಿತ್ತು. ಈಗ ಆತ ಅಡಗಿಕೊಂಡಿದ್ದ ಸ್ಥಳಕ್ಕೆ ಸ್ಪಾಟ್ ಮಹಜರ್ಗೋಸ್ಕರ ಪೊಲೀಸರು ಸೈಕೋ ಜೈಶಂಕರ್ನನ್ನು ಕರೆದುಕೊಂಡು ಹೋಗಿದ್ರು. 3 ದಿನಗಳ ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ಕಾರಣ ಸೈಕೋ ಜೈಶಂಕರ್ನನ್ನು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಎಸ್, ಬಹಳ ಕುತೂಹಲ ಇರುವಂಥದ್ದು ಸೈಕೋ ಜೈಶಂಕರ್ ಏನು ಬಾಯಿ ಬಿಟ್ಟಿದ್ದಾನೆ. ಜೈಲಿನ ಒಳಗಡೆ ಇದ್ದುಕೊಂಡು ಇಲಾಖೆಗೆ ಕರ್ತವ್ಯಕ್ಕೆ ದ್ರೋಹ ಬಗೆದಂಥ ಆ ಜೈಲು ಸಿಬ್ಬಂದಿ ಯಾರು ಅನ್ನೋ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾನೋ ಇಲ್ವೋ ಅನ್ನೋದನ್ನು ತಿಳಿದುಕೊಳ್ಳುವ ಮತ್ತು ನಿಮಗೆ ತಿಳಿಸುವ ಕುತೂಹಲ ನಮಗೂ ಕೂಡ ಇದೆ. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಆಮ್ ಆದ್ಮಿ ಪಕ್ಷದ ಕಚೇರಿಯ ಮೇಲೆ ಹಿಂದೂ ಪರ ಸಂಘಟನೆಗಳವರು ದಾಳಿ ನಡೆಸಿದ ಕಥೆನ ಹೇಳ್ತೀವಿ.